ಸಿಲಿಕಾನ್ ಸಿಟಿ ರಸ್ತೆ ಗುಂಡಿ ಮುಚ್ಚಕ್ಕೆ ಉಪಮುಖ್ಯಮಂತ್ರಿಗಳು 15 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದು. ಆ ಒಂದು ಸಮಯಾವಕಾಶದ ಒಳಗಡೆ ಬಿಬಿಎಂಪಿ ಅಧಿಕಾರಿಗಳು ಗುಂಡಿ ಮುಚ್ಚಲು ವಿಫಲರಾದರು. ಆದ ನಂತರ ನಮ್ಮ ಅಶ್ವಯೋಗ ನ್ಯೂಸ್ ಏನು ನಗರದ ಪ್ರಮುಖ ಭಾಗದಲ್ಲಿ ರಸ್ತೆ ಗುಂಡಿ ಎಲ್ಲೆಲ್ಲಿ ಬಾಕಿ ಇದೆ ಆ ಒಂದು ಗುಂಡಿಗಳನ್ನು ತೋರಿಸುವಂತೆ ಕೆಲಸ ಮಾಡುತ್ತಾ. ಅದೇ ರೀತಿ ಪೀಣ್ಯದಲ್ಲಿ ಇರತಕ್ಕಂತ ಥರ್ಡ್ ಸ್ಟೇಜ್ ಎಸ್ಪಿಎಂ ಸರ್ಕಲ್ನಲ್ಲಿ ಒಂದು ಸುದ್ದಿ ಮಾಡಿತ್ತು ಕಳೆದ ವಾರ ಅಷ್ಟೇ. ಆ ಸುದ್ದಿ ಬಿತ್ತರದ ಎರಡೇ ದಿನಕ್ಕೆ ಒಂದು ರಸ್ತೆ ಗುಂಡಿಯನ್ನು ಸರಿಪಡಿಸಿದರೆ ಬಿಬಿಎಂಪಿ ಅಧಿಕಾರಿಗಳು. ಈಗ ನಾವು ನೋಡ್ತಾ ಹೋಗುವ ದೃಶ್ಯಗಳಲ್ಲಿ ಈ ಒಂದು ಭಾಗದಲ್ಲಿ ಕಳೆದ ವಾರ ನಾವು ಬಂದಾಗ ರಸ್ತೆ ಗುಂಡಿಗಳು ಮಂಡಿ ಉದ್ದದಷ್ಟು ಸಹ ಒಂದು ರಸ್ತೆ ಗುಂಡಿಗಳು ಹಂಗೆ ಇದ್ವು. ಆದರೆ ಕಳೆದ ಒಂದು ಎರಡು ಮೂರು ದಿನಗಳಿಂದ ಏನು ಬಿಬಿಎಂಪಿ ಅಧಿಕಾರಿಗಳು ಒಂದು ರಸ್ತೆ ಗುಂಡಿಗಳು ಮುಚ್ಚಾರಿ ನಿಮಗೆ ನೋಡ್ತಾ ಹೋಗುವ ದೃಶ್ಯಗಳಲ್ಲಿ ಮುಂಚೆ ತುಂಬ ದೊಡ್ಡ ದೊಡ್ಡ ಒಂದು ಗುಂಡಿಗಳು ಈ ಒಂದು ಜಾಗದಲ್ಲಿ ಇತ್ತು. ಆದರೆ ಅದಾದ ನಂತರ ಅಶ್ವೇಗನ್ ನ್ಯೂಸ್ ಚಾನಲ್ನಿಂದ ನಾವು ಕಳೆದ ಒಂದು ಶುಕ್ರವಾರ ಬಂದು ಸುದ್ದಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯರು ಸಹ ಒಂದು ಬಿಬಿಎಂಪಿ ವಿರುದ್ಧ ಆಕ್ರೋಶವರು. ಯಾಕೆ ತದನಂತರ ನಮ್ಮ ಅಶ್ವೇಗನ್ ನ್ಯೂಸ್ ಚಾನಲ್ ಟೀಮ್ದವರು ಸಹ ಒಂದು ಝೋನಲ್ ಮಟ್ಟದ ಕಮಿಷನರನ್ನು ಸಂಪರ್ಕಿಸಿ ಆ ಒಂದು ಸಂಪರ್ಕದ ನಂತರ ಒಂದು ರಸ್ತೆ ಗುಂಡಿ ಮುಚ್ಚಕ್ಕೆ ಒಂದು ಹೇಳುತ್ತಾ ಆದ ನಂತರ ಅಲರ್ಟ್ ಆಗಿ ಕೇವಲ ಎರಡೇ ದಿನಕ್ಕೆ ಒಂದು ರಸ್ತೆ ಗುಂಡಿ ಮುಚ್ಚಿದ್ದಾರೆ ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಈ ಒಂದು ರಸ್ತೆಗೆ ಕಳೆದ ಒಂದು 7 ರಿಂದ 8 ವರ್ಷಗಳಿಂದ ಒಂದು ಟಾರ್ ಅನ್ನು ಕಂಡೇ ಇರಲಿಲ್ಲವಂತೆ ಈ ಒಂದು ರಸ್ತೆ. ಸೊ ಹೀಗಾಗಿ ನಮ್ಮ ಅಶ್ವೇಗ ನ್ಯೂಸ್ ಚಾನಲ್ ಏನೊಂದು ವರದಿ ಬಿತ್ತಾರ ಮಾಡುತ್ತೆ ಆ ಒಂದು ವರದಿ ಬಿತ್ತರವಾದ ಎರಡೇ ದಿನದಲ್ಲಿ ಈ ಒಂದು ರಸ್ತೆ ಗುಂಡಿ ಸರಿಪಡಿಸಿದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯರು ನಮ್ಮ ಏನು ಅಶ್ವೇಗ ನ್ಯೂಸ್ ಚಾನಲ್ಗೆ ಒಂದು ಶುಭಾಶಯಗಳಾಗಲಿ ಮತ್ತು ಧನ್ಯವಾದಗಳು ಹೇಳ್ತಾರೆ. ಅದೇ ಬಿಬಿಎಂಪಿ ಅಧಿಕಾರಿಗಳು ಸಹ ಒಂದು ಹೇಳ್ತಾರೆ ಪ್ರತಿನಿತ್ಯ ನೀವು ಇದೇ ಥರ ಒಂದು ಸುದ್ದಿ ಮಾಡಿ ಆ ಒಂದು ಸುದ್ದಿ ನಮ್ಗೆ ಕಮ್ಯುನಿಕೇಟ್ ಮಾಡಿ ನಾವು ಆ ಒಂದು ರಸ್ತೆ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀರಿ. ಯಾಕಂದರೆ ನೀವಿರುವುದು ಒಂದು ಸಾರ್ವಜನಿಕರ ಸೇವೆಗೆ, ನಾವಿರುವುದು ಸಾರ್ವಜನಿಕರ ಸೇವೆ. ಸೊ ಹಾಗಾಗಿ ನೀವು ಹೆಚ್ಚು ನಮ್ಗೆ ಗಮನಕ್ಕೆ ನಾವುಗಳು ಸಹ ಇಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂದ್ಬಿಟ್ಟು ಆ ಸ್ಥಳೀಯ ಝೋನಲ್ ಅಧಿಕಾರಿಗಳು ಹೇಳ್ತಿದ್ದಾರೆ. ಕ್ಯಾಮರಾಮನ್ ಪ್ರೇಮೇಶ್ ಜೊತೆ ವಿನೋದ್ ಕಮ್ತರ್, ಅಶ್ವೇಗ ನ್ಯೂಸ್, ಬೆಂಗಳೂರು.